ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 363. ನಾವು ಈಗಾಗಲೇ ಈ ನೂತನ ದಿನದ ಅರುಣೋದಯದಲ್ಲಿ ಇದ್ದೇವೆ. ಇಮ್ಮಾನುವೇಲನು ಈಗಾಗಲೇ ನಮ್ಮ ಮಧ್ಯದಲ್ಲಿ ಇದ್ದು ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಿದ್ದಾನೆ. ಇದರ ಮೊದಲನೆಯ ಭಾಗವಾಗಿ ಆತನ ಸೇವಕರೊಂದಿಗೆ ಎಣಿಕೆ ಮಾಡಿಕೊಳ್ಳುವುದು, ಇದನ್ನು ಆತನು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ನೀಡಿದ ಸಾಮ್ಯಗಳಲ್ಲಿ ಆತನು ವಿಶಿಷ್ಟವಾಗಿ ಆಗ್ರಹ ಪಡಿಸಿದ್ದಾನೆ. ಸಾಮ್ಯ 1 ಆತನು ತಲಾಂತುಗಳನ್ನು ಒಪ್ಪಿಸಿಕೊಟ್ಟಿದ್ದ ತನ್ನ ಸ್ವಂತ ಸೇವಕರುಗಳನ್ನು ಕಾಯುತ್ತಾನೆ. ಲೋಕದವರೊಂದಿಗೆ ಎಣಿಕೆ ಮಾಡಿಕೊಳ್ಳುವ ಮೊದಲು ಆತನು ಇವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಲೂಕನು ಬರೆದ ಸುವಾರ್ತೆ 19:15, ಮತ್ತಾಯನು ಬರೆದ ಸುವಾರ್ತೆ 25:14. ಈ ಕಾರ್ಯವು ಮೊದಲಿಗೆ ದೇವರ ಮನೆಯಿಂದಲೇ ನೂತನ ಸೃಷ್ಟಿಯಿಂದಲೇ ಪ್ರಾರಂಭಗೊಳ್ಳುತ್ತದೆ ಮತ್ತು ಈಗಾಗಲೇ ಸೂಚಿಸಿರುವಂತೆ ಕ್ರಿಸ್ತಶಕ 1878 ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಮೊದಲಿಗೆ ಎದ್ದು ಬರುವ ಸಮಯವಾಗಿದೆ. ಇದು ದೇವರ ಪರಿಶುದ್ಧ ಗ್ರಂಥಗಳೊಡನೆ ಪೂರ್ಣ ಸಾಮರಸ್ಯ ಹೊಂದಿದೆ. ಆದುದರಿಂದ ಅಪೋಸ್ತಲರು ಮತ್ತು ಸಮಗ್ರ ಯುಗದ ಎಲ್ಲ ಭಕ್ತರು ನಮ್ಮ ದಿನದವರೆಗೂ ಈಗಾಗಲೇ ಮಹಿಮೆ ಹೊಂದಿದ್ದಾರೆ. ಈಗಾಗಲೇ ಅವರಿಗೆ ವಾಗ್ದಾನ ಮಾಡಲಾಗಿದ್ದ ಮಹಿಮೆಯುಳ್ಳ ಪವಿತ್ರವಾದ ದೇಹಗಳನ್ನು ಧರಿಸಿಕೊಂಡಿದ್ದಾರೆ. ಆದರೆ ಮಾರ್ಪಟ್ಟವರಾಗಿ ಪ್ರಭುವಿನಂತೆ ಆಗಿರುವುದರಿಂದ ಆತ್ಮೀಕ ತೆರೆಯ ಆಚೆ ಬದಿಯಲ್ಲಿ ಮಾನವ ದೃಷ್ಟಿಗೆ ಅಗೋಚರವಾಗಿದ್ದಾರೆ. ದೇವರ ವಾಕ್ಯದಿಂದ ಕಟ್ಟಲ್ಪಟ್ಟ ನಿರೀಕ್ಷೆಗಳಿಗೆ ಸಂಪೂರ್ಣವಾಗಿ ಒಗ್ಗಿಕೊಂಡು ದೇಹದಲ್ಲಿರುವ ನೂತನ ಸೃಷ್ಟಿಯ ಪ್ರತಿಯೊಬ್ಬ ಸದಸ್ಯನೂ ಈಗ ನಿದ್ರೆ ಮಾಡುವ ಅವಶ್ಯವಿಲ್ಲ. ಅವರು ದೇವರ ರಾಜ್ಯದ ಸ್ಥಾಪನೆಯ ಸಮಯಕ್ಕಾಗಿ ಕಾಯಲಿ ಎಂದು ನಾವು ಬೋಧಿಸಬಹುದು. ಯಾಕೆಂದರೆ ರಾಜನು ರಾಜ್ಯವು ಈಗಾಗಲೇ ಇಲ್ಲಿದ್ದಾರೆ. ನೂತನ ದೈವೇಚ್ಛೆಯ ಜೀವ ನೀಡುವ ಕಾರ್ಯವು ಈಗಾಗಲೇ ಪ್ರಾರಂಭಗೊಂಡಿದೆ. ಆಯ್ಕೆಗೊಂಡ ನೂತನ ಸೃಷ್ಟಿಯ ಹೆಚ್ಚಿನ ಜನರು ಈಗಾಗಲೇ ಮಹಿಮೆ ಹೊಂದಿಕೊಂಡಿದ್ದಾರೆ ಮತ್ತು ಜೀವಿಸುತ್ತಿರುವವರಿಗೆ ಮೆರಗನ್ನು ಮತ್ತು ಅವರ ಸ್ಥಾನಕ್ಕೆ ಯುಕ್ತವಾಗುವಂತಹ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಮತ್ತು ಪ್ರಥಮ ಪುನರುತ್ಥಾನಕ್ಕೆ ಹೊಂದಿಕೊಂಡು ಅವರ ಪಾಲನ್ನು ಪಡೆದುಕೊಳ್ಳುವ ತಕ್ಷಣದಲ್ಲಿ ಕೊಂಡೊಯ್ಯುವಂತೆ ಕಣ್ಣುರೆಪ್ಪೆ ಬಡಿಯುವಷ್ಟರಲ್ಲಿ ರೂಪಾಂತರಗೊಳ್ಳುವಂತೆ ದೇಹದ ಮರಣಾನಂತರದ ಕ್ಷಣದಲ್ಲಿ ಅದನ್ನು ನೂತನ ದೇಹವೆಂಬ ಗುಡಾರವನ್ನಾಗಿ ಆತ್ಮೀಕ ಶರೀರವನ್ನಾಗಿ ತೊಡಗಿಸಿಕೊಳ್ಳುವ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. 2 ಕೊರಿಂಥ 5:1, 1 ಥೆಸಲೋನಿಕ 4:17. ನಾವು ಈ ಸಂಗತಿಗಳನ್ನು ಪರಿಗಣಿಸುವಾಗ ಸುಗ್ಗಿ ಕಾಲದಲ್ಲಿ ಈ ವಿಶೇಷ ನಿರೀಕ್ಷೆಗಳು ಮಾತ್ರವೇ ಅಲ್ಲ, ವ್ಯಾಪಕವಾಗಿ ಎಲ್ಲ ಸಹೋದರರುಗಳ ನೂತನ ಸೃಷ್ಟಿಗಳ ಎಲ್ಲ ನಿರೀಕ್ಷೆಗಳಲ್ಲಿರುವ ಮತ್ತು ಸುವಾರ್ತೆಗಳು ನಮ್ಮ ಮುಂದೆ ಇಡಲ್ಪಟ್ಟಿರುವ ನಿರೀಕ್ಷೆಗಳು ಸಹ ನಮ್ಮ ಮುಂದಿರಬೇಕಾಗುತ್ತದೆ. ಸ್ಫೂರ್ತಿದಾಯಕ ವಾಕ್ಯಗಳು ಈ ನಿರೀಕ್ಷೆಗಳನ್ನು ಪ್ರಕಟಿಸಲಿ ಮತ್ತು ಕ್ರೈಸ್ತ ಪ್ರಪಂಚದವರು ಎಂದು ಕರೆಯಲ್ಪಡುವವರು ಸಾಮಾನ್ಯವಾಗಿ ಮಾನ್ಯ ಮಾಡುವ ನಿರೀಕ್ಷೆಗಳಿಗಿಂತ ಇವುಗಳು ಭಿನ್ನವಾಗಿರುತ್ತವೆ ಎಂಬ ಸತ್ಯವು ನಮಗೆ ಯಾವುದೇ ಚಿಂತೆಯನ್ನು ಉಂಟು ಮಾಡದಿರಲಿ. ನಿಜವಾಗಿಯೂ ಕ್ರೈಸ್ತ ಪ್ರಪಂಚವು ಅದರ ವಿಶ್ವಾಸ ಸೂತ್ರಗಳಲ್ಲಿ ಕ್ರಿಸ್ತನ ಎರಡನೆಯ ಬರೋಣದ ಬಗ್ಗೆ ಮತ್ತು ಸತ್ತವರ ಪುನರುತ್ಥಾನದ ಬಗ್ಗೆ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ. ಆದರೆ ಇವುಗಳು ಕೇವಲ ಬಾಯಿ ಮಾತಿನ ಹೇಳಿಕೆಗಳಾಗಿದ್ದು ಇದರ ಮೂಲಕವಾಗಿ ಅದು ಪರಿಶುದ್ಧ ಗ್ರಂಥಗಳೊಡನೆ ಸ್ವಲ್ಪ ಮಟ್ಟಿಗೆ ತನ್ನ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸುತ್ತದೆ. ಇವುಗಳು ಕ್ರೈಸ್ತ ಪ್ರಪಂಚದ ಹೆಸರಿನ ಮಾತ್ರದ ಸಭೆ ನಿರೀಕ್ಷೆಗಳಾಗಿರುವುದಿಲ್ಲ, ಬದಲಾಗಿ ಇವುಗಳು ನಿಜವಾಗಿಯೂ ಅವರಿಗೆ ಭೀತಿಯನ್ನುಂಟು ಮಾಡುವವುಗಳಾಗಿವೆ. ಅವರು ಕ್ರಿಸ್ತನ ದ್ವಿತೀಯಾಗಮನದ ಬಗ್ಗೆ ನಿರೀಕ್ಷೆಯನ್ನಿಡುವುದರ ಬದಲಾಗಿ ಭೀತಿ ಪಡುವವರಾಗಿದ್ದಾರೆ. ಸತ್ತವರ ಪುನರುತ್ಥಾನವನ್ನು ನಿರೀಕ್ಷಿಸುವವರಾಗಿರದೆ ಅದಕ್ಕೆ ಹೆದರುತ್ತಾರೆ. ಯಾಕೆಂದರೆ ಅವರುಗಳಿಗೆ ದೇವರ ಗುಣಲಕ್ಷಣಗಳ ಮತ್ತು ಯೋಜನೆಗಳ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ನೀಡಿ ವಿರೋಧಿಯು ಅವರ ದಾರಿ ತಪ್ಪಿಸಿರುತ್ತಾನೆ. ಹೀಗಾಗಿ ಅವರು ಕ್ರಿಸ್ತನ ಎರಡನೆಯ ಬರೋಣವನ್ನು ನಿರೀಕ್ಷೆಯ ಅಂತ್ಯ, ಪರೀಕ್ಷೆಯ ಅಂತ್ಯ, ಕರುಣೆಯ ಅಂತ್ಯ ಎಂದು ಸಾಮಾನ್ಯವಾಗಿ ನಂಬುತ್ತಾರೆ. ಸತ್ಯವೇದವು ತಿಳಿಸಿರುವಂತೆ ದೇವರು ಬಹಳ ಹಿಂದೆ ವಾಗ್ದಾನ ಮಾಡಿದಂತೆ ಅದು ಈ ಭೂಲೋಕದ ಎಲ್ಲ ಕುಟುಂಬಗಳ ಆಶೀರ್ವಾದದ ಪ್ರಾರಂಭವಾಗಿದ್ದು 4,000 ವರ್ಷಗಳಿಂದ ಅದರ ಸಿದ್ಧತೆ ನಡೆದಿದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲಾಗದೇ ಹೋಗಿದ್ದಾರೆ. ಪುನರುತ್ಥಾನವೂ ಸಹ ಬಹಳ ಭೀತಿಯೊಂದಿಗೆ ಎದುರು ನೋಡುವ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಯಾಕೆಂದರೆ ಆತ್ಮ ಅಥವಾ ಜೀವದ ಉಸಿರಿಗೆ ದೇಹವಿಲ್ಲ, ಪ್ರಜ್ಞೆ ಇದೆಯೆಂತಲೂ
ಮತ್ತು ದೇಹವು ಒಂದು ರೀತಿಯಲ್ಲಿ ಅದನ್ನು ಕೂಡಿ ಹಾಕುವ ಸೆರೆಮನೆಯಂತಿದ್ದು ಅದರಿಂದ ಈ ಆತ್ಮವು ಬಿಡುಗಡೆ ಹೊಂದಿಕೊಳ್ಳಲು ಸಂತೋಷಿಸುತ್ತದೆಂತಲೂ ಇದಕ್ಕೆ ಹಿಂದಿರುಗುವುದು ಒಂದು ರೀತಿಯ ಶಿಕ್ಷೆಯ ರೂಪವಾಗಿದೆ ಎಂಬಿತ್ಯಾದಿ ತಪ್ಪು ಬೋಧನೆಗಳೇ ಇದಕ್ಕೆ ಕಾರಣವಾಗಿದೆ. ಈ ರೀತಿಯಲ್ಲಿ ಮಾನವ ಸಂಪ್ರದಾಯಗಳು ಈ ಲೋಕದ ದೇವರಾದ ಮಹಾವಿರೋಧಿಯ ಪ್ರಭಾವದಿಂದ ದೇವರ ವಾಕ್ಯವನ್ನು ನಿರರ್ಥಕವನ್ನಾಗಿ ಮಾಡಿವೆ. ಆತನು ಈಗ ಅನೇಕರನ್ನು ಕುರುಡರನ್ನಾಗಿ ಮಾಡಿದ್ದಾನೆ. ಆದರೆ ನಾವು ಈ ವಿಷಯದಲ್ಲಿ ದೇವರ ವಾಕ್ಯದ ಸಾಕ್ಷಿಗಳನ್ನು ನೋಡೋಣ. ಅವುಗಳು ಎಷ್ಟು ಸ್ಪಷ್ಟವಾಗಿ ಕೂಲಂಕುಷವಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕ್ರಿಸ್ತನ ದ್ವಿತೀಯಾಗಮನವನ್ನು ಮತ್ತು ಪುನರುತ್ಥಾನವನ್ನು, ಮೊದಲನೆಯದಾಗಿ ಸಭೆಯ ನೂತನ ಸೃಷ್ಟಿಯ ನಿರೀಕ್ಷೆಯಾಗಿದೆ ಮತ್ತು ಎರಡನೆಯದಾಗಿ ಈ ಲೋಕದ ನಿರೀಕ್ಷೆಯಾಗಿದೆ ಎಂದು ಸೂಚಿಸುತ್ತದೆ ಎಂಬುದನ್ನು ಕಂಡುಕೊಳ್ಳೋಣ ಎಂಬುವಂಥದ್ದೇ.